ಹಾಗೆ ನನ್ನ ಹಗ್ ಮಾಡು ಅಂತ ಹೇಳ್ತಿದ್ಯಾ? ಹಾಗೇನಿಲ್ಲ. ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿಮ್ಮ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ಯಾಕಮ್ಮ ಒಂಥರ ಡಲ್ ಆಗಿದ್ದೀರಾ? ರಾಣಿ, ನಿನ್ನ ಹತ್ರ ಒಂದ್ ಮಾತು ಕೇಳ. ಕೇಳಿ ಅಮ್ಮ. ನಾನು ಯಾವತ್ತಾದ್ರೂ ಯಾವ ವಿಷಯಕ್ಕಾದ್ರೂ ನಿನ್ನ ಮನಸ್ಸನ್ನ ನೋಯಿಸಿದ್ದೀನಾ? ಯಾಕಮ್ಮ ಹಾಗೆ ಕೇಳ್ತಿದ್ದೀರಾ? ನೀವು ಯಾವತ್ತೂ ನನ್ನ ಮನಸ್ಸು ನೋಯಿಸಿಲ್ಲ. ರಾಣಿ, ನಿಜ ಹೇಳು. ಅಯ್ಯೋ, ನಿಜನೇ ಹೇಳ್ತಿದ್ದೀನಮ್ಮ. ನೀವು ನನ್ನಮ್ಮ, ನೀವು ಹೇಗೆ ನನ್ನ ಮನಸ್ಸು ನೋಯಿಸೋಕೆ ಸಾಧ್ಯ? ರಾಣಿ, ನಾನು ರಾಜ ಶಿವಾನಿ ಮದುವೆನ ಫಿಕ್ಸ್ ಮಾಡಿ ಏನಾದರೂ ತಪ್ಪು ಮಾಡಿದ್ದೀನಾ? ಇಲ್ಲಮ್ಮ. ಯಾಕೆ ಆ ರೀತಿ ಕೇಳ್ತಿದ್ದೀರಾ? ಯಾಕಂದ್ರೆ ನೀನು ರಾಜನ್ನ ಇಷ್ಟಪಡ್ತಿದ್ಯಲ್ವಾ, ಅದಕ್ಕೆ. ಅಮ್ಮ, ನಾನು ನಿಮ್ಮ ಹತ್ರ ಅವತ್ತೇ ಹೇಳಿದ್ನಲ್ಲ, ಅದೆಲ್ಲ ಹಳೆ ವಿಷಯ. ಅಷ್ಟಕ್ಕೂ ಯಾರ ಹಣೆಯಲ್ಲಿ ಯಾರನ್ನ ಬರೆದಿರ್ತಾರೋ ಅವ್ರ ಜೊತೆಲೆ ಮದ್ವೆ ಆಗೋದು. ಹಾಗಾದ್ರೆ ನಿನಗೆ ನಿಜವಾಗ್ಲೂ ಬೇಜಾರಿಲ್ವಾ? ಇಲ್ಲ ಅಮ್ಮ. ಹಾಗಾದ್ರೆ ನನ್ನ ಮೇಲೆ ಪ್ರಾಮಿಸ್ ಮಾಡು. ಅಯ್ಯೋ, ಅಮ್ಮ ಪ್ರಾಮಿಸ್ ಮಾಡಕ್ ಹೇಳ್ತಿದ್ದಾರೆ. ಪ್ರಾಮಿಸ್ ಮಾಡಿದ್ರೆ ಪರವಾಗಿಲ್ಲ, ಯಾಕಂದ್ರೆ ರಾಜನ್ ನಾನೇ ಮದ್ವೆ ಆಗೋದು ಅಂತ ನನಗೆ ಕನ್ಫರ್ಮ್ ಇದೆ. ಅಮ್ಮ, ನಿಮ್ಮ ಮೇಲೆ ಪ್ರಾಮಿಸ್, ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಹೌದು, ಯಾಕೆ ಇವತ್ತು ಇಷ್ಟೊಂದು ಕೇಳ್ತಿದ್ದೀರಾ? ಯಾರಾದರೂ ಏನಾದರೂ ಹೇಳಿದ್ರಾ? ಇಲ್ಲಮ್ಮ, ಯಾರು ಏನು ಅನ್ನಲಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ. ಸರಿ, ನೀನಿನ್ ಮಲ್ಗು. ನಾಳೆ ನಾವೆಲ್ಲ ರಾಜ ಶಿವಾನಿ ಇವ್ರ ಮದುವೆ ಕಾರ್ಡ್ನ ಕೊಡೋದಕ್ಕೆ ನಿಮ್ಮನೆಗೆ ಬರ್ತಿದ್ದೀವಿ. ಸರಿ ಅಮ್ಮ, ಬನ್ನಿ. ಓಕೆ ರಾಣಿ, ಗುಡ್ ನೈಟ್. ಗುಡ್ ನೈಟ್ ಮಾ. ಬಡಿ 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 ಬಡಿ. ಅಪ್ಪಾ, ಬಂದೆ ಬಂದೆ, ಬರ್ತಾ ಇದ್ದೀನಿ. ಏನು ಕಿಶನ್ ಕೂಕೋತಾ ಇದೆಯಾ, ಏನ್ ಸಮಾಚಾರ? ಬಡಿ, ನಾಳೆ ಅಮ್ಮ ರಾಜ ಮತ್ತೆ ಶಿವಾನಿ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬರ್ತಿದ್ದಾರೆ. ಇದೇನೇ ಇದು, ಇಷ್ಟು ಕೂಲಾಗಿ ಹೇಳ್ತಾ ಇದೀಯಾ? ಮತ್ ಇನ್ ಹೇಗೆ ಹೇಳಿ ಬಡಿ, ನಡೀತಿರೋ ಮದ್ವೆಗೆ ಇನ್ವಿಟೇಷನ್ ಕೊಡಕ್ ಬರ್ತಿದ್ದಾರೆ, ಅದನ್ ಖುಷಿಯಿಂದ ತಗೊಂಡ್ರಾಯ್ತು? ಆದ್ರೂ ರಾಣಿ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಏನಾದ್ರೂ ಸಮಸ್ಯೆ ಆದ್ರೆ? ಏನ್ ಸಮಸ್ಯೆ ಆಗತ್ತೆ ಬಡಿ, ಆ ಶಿವಾನಿ ಪ್ಲಾನ್ ಏನು ಅಂತ ನಮಗೆ ಗೊತ್ತು ತಾನೆ? ರಾಜನ್ ಜೊತೆ ಮದ್ವೆ ಮಂಟಪದಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋ ಟೈಮ್ ತನಕ ಇರ್ತಾಳೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ವಿಶ್ವನ್ ಮದ್ವೆ ಆಗ್ತಾಳೆ. ಆಮೇಲೆ ನಂದು ರಾಜಂದು ಮದ್ವೆ ಫಿಕ್ಸ್ ಅಲ್ವಾ? ಏನೇ ಆದ್ರೂ ಆ ಶಿವಾನಿ ನಾನ್ ನಂಬಕ್ ಆಗೋದಿಲ್ಲ ರಾಣಿ. ಕಡೆಗಳಿಗೆ ಉಲ್ಟಾ ಹೊಡೆದು ವಿಶ್ವನ್ ಬೇಡ ಅಂತ ರಾಜನ್ ಮದ್ವೆ ಆಗ್ಬಿಟ್ರೆ? ಬಡಿ, ನೀನ್ ಆತರೆಲ್ಲ ಅಪಶಕ್ನ ನುಡಿಬೇಡ, ಹಾಗೆಲ್ಲ ಏನು ಆಗಲ್ಲ. ಆದ್ರೂ ರಾಣಿ, ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕಲ್ವಾ? ಬಡಿ, ನೀನ್ ಹೇಳ್ತಿರ ಸರಿಯಾಗೇ ಇದೆ. ಆದಷ್ಟು ಬೇಗ ಆ ಶಿವಾನಿ ವಿಷಯನ ಅಮ್ಮನಿಗೆ ತಿಳಿಸ್ತೀನಿ. ಹೇಗಿದ್ರು ಆ ನಂದಿನಿ ಮೊಬೈಲಲ್ಲಿ ಶಿವಾನಿ ವಿಡಿಯೋ ಇದೆ. ಇನ್ನೊಂದು ಸ್ವಲ್ಪ ದಿನ ಆಗಲಿ, ಆ ವಿಡಿಯೋನ ಅಮ್ಮನಿಗೆ ತೋರಿಸ್ತೀನಿ. ಹಾಂ, ಅದು ಒಳ್ಳೇದೇ ರಾಣಿ. ಆದರೆ ಹುಷಾರು, ಅವ್ರಿಗೆ ಯಾವುದೇ ಕಾರಣಕ್ಕೂ ಶಾಕ್ ಆಗದಿರೋ ಥರ ನೋಡ್ಕೋಬೇಕು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ನೆನಪಿದೆ ತಾನೇ? ಆಮೇಲೆ ನಾವು ಒಂದು ಮಾಡಕ್ಕೆ ಹೋಗಿ ಇನ್ನೊಂದಾಗ್ಬಿಟ್ರೆ? ಸರಿ ಪಡಿ. ಮಹಾಲಕ್ಷ್ಮಿ, ನೀನು ಇನ್ನೂ ಹೊರಟಿಲ್ವಾ? ಎಲ್ಲಿಗೆ? ಏನು ಹೀಗೆ ಕೇಳ್ತೀಯಾ ರಾಣಿ ಮನೆಗೆ?
ನಾನ್ ಬರಲ್ಲ, ನೀವ್ ಹೋಗ್ ಬನ್ನಿ. ಅಲ್ಲ ಮಹಾಲಕ್ಷ್ಮಿ, ಹುಡುಗನ್ ತಾಯಿ ನೀನು, ನೀನೇ ಬರಲ್ಲ ಅಂದ್ರೆ ಹೇಗೆ? ಬೇಗ ರೆಡಿ ಆಗು, ನನಗೆ ಇಷ್ಟ ಇಲ್ದಿರೋ ಮದ್ವೆ ಇದು, ನೀವ್ ಹೋಗ್ ಬನ್ನಿ. ಮಹಾಲಕ್ಷ್ಮಿ, ಮತ್ತೆ ಶುರು ಮಾಡಿದ್ಯಾ? ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನಮ್ ರಾಜ ರಾಣಿ ತುಂಬಾ ಪ್ರೀತಿಸ್ತಾ ಇದಾರೆ ರೀ. ಈ ವಿಷಯನ ಗೀತನ್ ಹೇಳಿದ್ರೆ ಗೀತನ್ ತೊಂದರೆ ಆಗತ್ತೆ ಅಂತ ಇವರಿಬ್ರು ಸುಮ್ಮನಾಗಿದ್ದಾರೆ ರೀ. ನೀವ್ ಒಂದು ಸರಿ ಹೋಗಿ ಗೀತನ್ ಹತ್ರ ಮಾತಾಡಿರಿ. ಆಗಲ್ಲ ಮಹಾಲಕ್ಷ್ಮಿ, ಮದುವೆ ದಿನ ಹತ್ರ ಬರ್ತಾ ಇದೆ. ಇವಾಗ ಹೋಗ್ಬಿಟ್ಟು ನಾನು ಮೇಡಮ್ ಹತ್ರ ರಾಜ ರಾಣಿ ವಿಷಯ ಮಾತಾಡಿದ್ರೆ ಏನ್ ಅರ್ಥ ಇರುತ್ತೇಳೋ? ನೀವ್ ಹೇಳಲ್ಲ. ಸರಿ ಬಿಡಿ, ನಾನೇ ಹೇಳ್ತೀನಿ. ಮಹಾಲಕ್ಷ್ಮಿ, ಬುದ್ಧಿ ಇದೆಯಾ ನಿಮಗೆ? ಮೊದ್ಲೇ ಮೇಡಮ್ ಹಾರ್ಟ್ ಪೇಷಂಟ್, ಇಂಥ ಟೈಮ್ನಲ್ಲಿ ಅದೆಲ್ಲ ಹೇಳ್ತಾರ? ಮೇಡಮ್ ಹಾರ್ಟ್ ಪೇಷಂಟ್ ಅಂತ ನನಗೂ ಗೊತ್ತು, ನಾನೇನು ಹಾರ್ಟ್ ಅಟ್ಯಾಕ್ ಆಗುವಂಥ ವಿಷಯ ಹೇಳ್ತಾ ಇಲ್ಲ, ಇರೋ ವಿಷಯನ ನೇರವಾಗಿ ಹೇಳ್ತೀನಿ. ಬೇಡ ಮಹಾಲಕ್ಷ್ಮಿ. ಏನ್ರಿ ಬೇಡ? ಇವತ್ತು ನೀನು ತಡೆಯೋಕ್ಕಾಗಲ್ಲ. ಮಹಾಲಕ್ಷ್ಮಿ, ಏನಾದರೂ ಹೋಗಿ ಹೇಳಿದ್ರೆ ನನ್ನ ಮೇಲೆ ಆಣೆ. ರೀತಿ ಹುಚ್ಚು ಚಾಗಾಡ್ತೀರಾ? ಯಾಕೆ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಿದ್ದೀರಾ? ಏನು ಹಾಳು ಮಾಡ್ತಾ ಇಲ್ಲ ಮಹಾಲಕ್ಷ್ಮಿ, ಶಿವಾನಿ ಕೆಟ್ಟವಳೇನಲ್ಲ, ಅವಳು ಇವಾಗ ಬದಲಾಗಿದ್ದಾಳೆ. ಅವಳಿಗೆ ಮದುವೆ ಆದ್ರೆ ನಮ್ಮ ರಾಜನು ಖುಷಿಯಾಗೇ ಇರ್ತಾನೆ. ಮತ್ತೆ ನಮ್ಮ ರಾಣಿ? ಮಹಾಲಕ್ಷ್ಮಿ, ನಾವೇ ಒಂದು ಒಳ್ಳೆ ಹುಡುಗನ್ ನೋಡಿ ರಾಣಿಗೆ ಮದುವೆ ಮಾಡ್ಸೋಣ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಅಲ್ಲ. ರಾಣಿ ನನ್ನ ಸೊಸೆ ಆಗ್ತಾಳೆ ಅಂತ ಸಾವಿರ ಕನ್ಸು ಇಟ್ಕೊಂಡಿದ್ದೀನಿ ರೀ. ಒಂದು ಹೆಣ್ಮಗು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಬರೆದಿಟ್ಕೊಳ್ಳಿ. ಅಮ್ಮ, ಏನಿನ್ನು ಹೀಗೆ ಕೂತಿದ್ಯಾ? ರಾಣಿ ಮನೆಗೆ ಹೋಗ್ಬೇಕು ಅಂತ ಗೊತ್ತಿಲ್ವಾ? ಬೇಗ ರೆಡಿಯಾಗು. ನಾನು ಅಲ್ಲಿಗೆ ಬರಲ್ಲ ಅಂತ ಆಗ್ಲೇ ಹೇಳಾಯ್ತು. ಅಮ್ಮ, ಒಂದು ಗಂಟೆ ಕೆಲಸ ಅಷ್ಟೇ, ಹೋಗೋದು, ಇನ್ವಿಟೇಷನ್ ಕೊಡೋದು, ವಾಪಸ್ ಬರೋದು. ಸರಿ, ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ರಾಣಿ ರಾಜನ್ ಲವ್ ಮಾಡ್ತಾರೋ ವಿಚಾರ ಎಲ್ಲರಿಗೂ ಗೊತ್ತು. ಈಗ ಅವಳ ಮನೆಗೇನೆ ರಾಜಂದು ಶಿವಾನಿದು ಮದುವೆ ಇನ್ವಿಟೇಷನ್ ತೊಗೊಂಡೋಗಿ ಕೊಡ್ತೀವಿ ಅಂತ ಇದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಅಮ್ಮೋ, ಈ ರಾಣಿ ಪರವಾಗಿ ಮಾತಾಡ್ತಾ ಇದೆಯಾ? ರೀ, ನನಗೆ ಯಾರ ಮೇಲಾದರೂ ಕೋಪ ಇರಬಹುದು, ಆದರೆ ನಾನು ಒಬ್ಳು ಹೆಣ್ಣು. ಒಂದು ಹೆಣ್ಣಿನ ಫೀಲಿಂಗ್ಸ್ ಏನು ಅನ್ನೋದು ನನಗೂ ಅರ್ಥ ಆಗುತ್ತೆ. ಶಿವಾನಿ ಅಕ್ಕನ ಮಗಳು, ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮೊದಲಿಂದನೂ ರಾಜ ರಾಣಿ ಇಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ಬರನ್ನೂ ದೂರ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ರೀ. ಅಮ್ಮ, ನಿನಗೇನು ಅನ್ಸುತ್ತೆ? ನನಗೇನು ಇಷ್ಟನ ಇನ್ವಿಟೇಷನ್ ತೊಗೊಂಡೋಗಿ ಅವ್ರ ಮನೆಗೆ ಕೊಡಬೇಕು ಅಂತ? ಶಿವಾನಿ ಅಲ್ಲೇ ಇರ್ತಾಳೆ, ಅವ್ಳು ಯಾವ ಸಮಯದಲ್ಲಿ ಏನು ಕಿತಾಪತಿ ಮಾಡ್ತಾಳೋ ಗೊತ್ತಿಲ್ಲ. ಅದಕ್ಕೆ ಸೇಫ್ಟಿಗೆ ಅಂತ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಾನು ಅಷ್ಟೇ ಅಮ್ಮ, ಈ ಮನೆಯಲ್ಲಿ ಏನಕ್ಕೆ ಜಗಳ ಆಡಿದ್ರು ಅದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಕೊನೆಗೇನು, ಎಲ್ಲರೂ ನಮ್ಮವರೇ ತಾನೆ? ಹೌದು ರೀ, ನಮ್ಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೋ ಅವ್ರ ಮೇಲೆ ಕೋಪನೂ ಜಾಸ್ತಿ ಬರುತ್ತೆ. ನನಗೆ ಅಕ್ಕನ ಕಂಡ್ರೆ ತುಂಬ ದ್ವೇಷ ಅಂತ ಅನ್ಕೊಂಡಿದ್ದೀರಾ? ಅವಳನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆದರೆ ಕೆಲವೊಂದ್ಸಲ ಯೋಚನೆ ಮಾಡಿದೆ ಅವಳು ತಗೊಳ್ಳೋ ನಿರ್ಧಾರಕ್ಕೆ ನೋವಾಗುತ್ತೆ ಅಷ್ಟೇ. ಅಮ್ಮ, ಇದೇ ಕಾರಣಕ್ಕೆ ನೀನು ನನಗೆ ಇಷ್ಟ ಆಗೋ? ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿ ನೀನು ಜಗಳ ಆಡ್ತೀಯ. ಆದರೆ ನಿನ್ನ ಮನಸ್ಸು ಮಗು ಥರ, ಐ ಲವ್ ಯು. ಸಾಕು ಸಾಕು, ಏನು ಇಷ್ಟು ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ದೀರಾ? ಸರಿ, ನೀವು ಹೋಗ್ಬಿಟ್ಟು ಬನ್ನಿ. ನಿಮ್ಮಿಂದ ಏನಾದರೂ ಸಾಧ್ಯ ಆದರೆ ರಾಜಂದು ಶಿವಾನಿನ ಮದುವೆನ ನಿಲ್ಲಿಸಿ ರಾಜಂಗು ರಾಣಿಗೂ ಮದುವೆ ಮಾಡಿಸಿ. ಅದಕ್ಕೆ ನನ್ನ ಫುಲ್ ಸಪೋರ್ಟ್ ಇದೆ. ಅಮ್ಮ, ನೀನಿಷ್ಟು ಹೇಳಿದೆಯಲ್ಲ, ನನಗೆ ಯಾವನೇ ಬಲ ಬಂದಂಗಾಯ್ತು. ನೀನೇನು ಯೋಚನೆ ಮಾಡಬೇಡ, ರಾಜ ರಾಣಿ ಮದುವೆನ ನಾನು ಮಾಡಿಸ್ತೀನಿ. ಬರಲ್ಲ ಅಮ್ಮ, ಬರೋದಂದ್ರೆ ಬಂದ್ಬಿಡು. ಬೇಡ ರೀ, ಮತ್ತೆ ನಾನಲ್ಲಿ ಬಂದ್ರೆ ಗೊತ್ತಾಯ್ತು ಗೊತ್ತಾಯ್ತು, ರಣರಂಗ ಆಗೋಗುತ್ತೆ. ಬೇಡ, ಬರಲ್ಲ. ಅಮ್ಮ ತಗೊಳ್ಳಿ, ಇದು ನಮ್ಮ ರಾಜ ಶಿವಾನಿ ಮದುವೆಯ ಲಗ್ನ ಪತ್ರಿಕೆ. ಇದನ್ನ ಮೊದಲು ನಿಮಗೆ ಕೊಡಬೇಕು ಅಂತ ನಮ್ಮ ಶಿವಾನಿ ಆಸೆ ಪಟ್ಟಿದ್ದಾಳೆ. ಅದಕ್ಕೆ
ನಾವೆಲ್ಲ ಬಂದಿದ್ದೀವಿ, ತಗೊಳ್ಳಿ ಮಾ. ಅಮ್ಮ, ಮದುವೆಗೆ 3 ದಿನ ಮುಂಚೆನೆ ಎಲ್ಲರೂ ಬಂದು ಸಾಂಗವಾಗಿ ನೆರವೇರಿಸ್ಕೊಡ್ಬೇಕು. ಖಂಡಿತ ಬರ್ತೀವಿ ಮೇಡಮ್. ನಾನು ರಾಣಿ ಬರದೆ ಹೋದ್ರೆ ಈ ಮದುವೆನೇ ನಡೆಯಲ್ಲ. ಅಂದ್ರೆ ಅಂದ್ರೆ ನಾವು ಮದ್ವೆಗೆ ಬಂದ್ರೆ ನಿಮ್ಗೆ ಹೆಲ್ಪ್ ಆಗತ್ತಲ್ವಾ? ಅದನ್ ಬಡಿ ಆ ರೀತಿ ಹೇಳ್ತಿದಾರೆ. ಸರಿ ಮಾ, ನಾವಿನ್ ಹೊರಡ್ತೀವಿ. ಅಯ್ಯೋ, ಇದೇನ್ ಹೀಗೆ ಹೇಳ್ತಾ ಇದ್ದೀರಾ? ಬೇಗ ಅಡಿಗೆ ಮಾಡ್ಬಿಡ್ತೀನಿ, ನೀವು ಊಟ ಮಾಡ್ಕೊಂಡೆ ಹೋಗ್ಬೇಕು. ಅಮ್ಮ, ಅದೆಲ್ಲ ಏನು ಬೇಡ. ಸಮಯ ತುಂಬಾ ಕಡಿಮೆ ಇದೆ, ಎಲ್ರಿಗೂ ಪತ್ರಿಕೆ ಹಂಚ್ಬೇಕು. ಮದುವೆ ಮುಗಿದ್ಮೇಲೆ ಒಂದು 15 ದಿನ ಬಂದು ಇಲ್ಲೇ ಇರ್ತೀವಿ, ಅವಾಗ ನಿಮ್ಗೆ ಏನೇನು ಅಡುಗೆ ಬೇಕೋ ಎಲ್ಲ ಮಾಡಿ ಹಾಕಿ. ಅಯ್ಯೋ ಸರಿ, ಊಟ ಮಾಡದೇ ಇದ್ರೂ ಬೇಡ, ಕಾಫಿ ಮಾಡ್ತೀನಿ, ಕುಡ್ಕೊಂಡೇ ಹೋಗ್ಬೇಕು. ಅಮ್ಮ, ನೀವು ನಿಮ್ಮ ಹಠ ಬಿಡಲ್ಲ, ಕಾಫಿ ಬಿಡ, ಎಲ್ರಿಗೂ ಜ್ಯೂಸ್ ಮಾಡಿಕೊಡಿ. ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ನಾನು ಬೇಗ ಜ್ಯೂಸ್ ಮಾಡ್ತೀನಿ. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಕ್ಕೆ ಇನ್ನೇನಿದೆ ರಾಜಾ? ನೀನು ಹೇಳ್ದಾಗೆ ಮದುವೆಗೆ ಒಪ್ಕೊಂಡಿದ್ದು ಆಯಿತು, ಇನ್ವಿಟೇಷನ್ ಬಂದಿದ್ದು ಆಯಿತು. ಮುಂದೆ ಏನು ಮಾಡಬೇಕು ಹೇಳು, ಅದನ್ನು ಮಾಡ್ತೀನಿ. ಅತ್ತೆ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಇನ್ವಿಟೇಷನ್ ಬಂದಿದ್ದು ಗೊತ್ತು, ಹಾಗೆ ಶಿವಾನಿ ಯಾರು, ಅವಳು ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಎಲ್ಲ ನಂಗೆ ಗೊತ್ತು. ರಾಣಿ, ಶಿವಾನಿ ಯಾರು ಅಂದರೆ ಅವಳು ಗೀತನ್ ಮಗಳು. ಅವಳ ಇಂಟೆನ್ಷನ್ ಏನು ಅಂತ ನನಗೂ ಗೊತ್ತು. ಅವಳು ರಾಜನ ಮದುವೆ ಆಗಿ ನಿನ್ನ ಹೊಟ್ಟೆ ಉರಿಸೋದು ಅಷ್ಟೇ. ಅತ್ತೆ, ಹಾಗಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ಅವಳ ಮನ್ಸಲ್ಲಿರೋ ಉದ್ದೇಶನೇ ಬೇರೆ. ಅಂದ್ರೆ? ಅಂದ್ರೆ ಶಿವಾನಿ ಅಮ್ಮ ನಿಜವಾದ ಮಗಳಲ್ಲ, ಅವ್ರ ನಿಜವಾದ ಮಗಳು ನಾನೇ. ಹಾಗೆ ಶಿವಾನಿ ರಾಜನ್ ಮದ್ವೆ ಆಗ್ಬೇಕು ಅಂತ ಬಂದಿಲ್ಲ. ಹೀಗಾದ್ರೂ ಮಾಡಿ ನಡೆಯೋ ಮದ್ವೆನ ತಡೆದು ಅಮ್ಮನ್ಗೆ ಅವಮಾನ ಮಾಡ್ಬೇಕು ಅಂತ ಬಂದಿದ್ದಾಳೆ. ರಾಣಿ, ಏನ್ ಮಾತಾಡ್ತಿದ್ಯಾ? ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು. ಅತ್ತೆ, ನಿಮ್ ಮನೆಯಲ್ಲಿ ಕಾರ್ ಡ್ರೈವರ್ ಆಗಿ ಸೇರ್ಕೊಂಡಿದಾನಲ್ಲ ವಿಶ್ವ, ಅವನ್ನ ಯಾರು ಅನ್ಕೊಂಡಿದ್ದೀರಾ? ಅವನು ಶಿವಾನಿ ಲವರ್. ರಾಣಿ, ನನಗಂತೂ ಏನು ಅರ್ಥ ಆಗ್ತಿಲ್ಲ, ಏನು ಅಂತ ಸರಿಯಾಗಿ ಹೇಳು. ಅಂದ್ರೆ ಅವ್ ನಮ್ಮ ಮೇಲಿನ ದ್ವೇಷಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳ? ಕರೆಕ್ಟ್ ಆಗಿ ಹೇಳಿದ್ರೆ ಅಂತ ಈ ವಿಷಯನ ಈಗ್ಲೇ ಗೀತಂಗೆ ಹೇಳ್ಬೇಕು. ಅಮ್ಮ, ಈ ವಿಷಯನ ಅತ್ತೆ ಈಗಲೇ ಹೇಳೋದು ಬೇಕಾಗಿಲ್ಲ, ಸ್ವಲ್ಪ ದಿನ ವೇಟ್ ಮಾಡಿ, ಮದುವೆ ದಿನ ಹತ್ರ ಬರಲಿ, ಪ್ರೂಫ್ ಸಮೇತ ಅತ್ತೆಗೆ ಹೇಳೋಣ. ಆ ಶಿವಾನಿನ ಒತ್ತು ಓಡ್ಸೋಣ. ರಾಣಿ, ನನಗಿವತ್ತು ಎರಡೆರಡು ಖುಷಿ ಆಗ್ತಿದೆ ಕಣೋ. ಒಂದು, ನೀನೇ ಗೀತನ ಮಗಳು ಅನ್ನೋದು. ಇನ್ನೊಂದು, ನೀನೇ ನನ್ನ ಮುದ್ದಿನ ಸೊಸೆ ಆಗ್ತಿದ್ಯಾ ಅನ್ನೋದು. ಏ ಪೆದ್ದಮ್ಮ, ನಾನು ರಾಣಿ, ನಿನ್ನ ಎಳೆ ನಿಂಬೆಕಾಯಿ ಅನ್ಕೊಂಡಿದ್ದೆ, ಆದ್ರೆ ನೀನ್ ಇಷ್ಟೊಂದು ಬುದ್ಧಿವಂತ್ಲು ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ನಾನ್ ಮಾಡ್ಕೊಂಡು ಬಂದಿದ್ದ ಪ್ಲಾನ್ನೆಲ್ಲ ನೆರವೇರೋ ಟೈಮಲ್ಲಿ ಹಾಳು ಮಾಡಬೇಕು ಅನ್ಕೊಂಡಿದ್ಯಾ? ಅದನ್ನ ಹಾಳಾಗೋಕೆ ನಾನಂತೂ ಬಿಡಲ್ಲ. ಏನೋ ಹೋಗ್ಲಿ ಪಾಪ ಅಂತ ನಿಮ್ಗೆಲ್ಲ ಅವಮಾನ ಮಾಡಬೇಕು ಅನ್ಕೊಂಡಿದ್ದೆ, ಆದ್ರೆ ಇವಾಗ ನನ್ನ ಪ್ಲಾನ್ನ ಚೇಂಜ್ ಮಾಡ್ತಿದ್ದೀನಿ, ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ.
ಅಜ್ಜಿ, ಜ್ಯೂಸ್ ಮಾಡ್ತಿದ್ದೀರಾ? ನಾನು ಹೆಲ್ಪ್ ಮಾಡ್ಲಾ? ಅಜ್ಜಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಮಾಡು. ಅಜ್ಜಿ, ಸಕ್ಕರೆ ಕಡಿಮೆ ಇದೆ. ಒಂದು ನಿಮಿಷ ಕೊಡ್ತೀನಿ. ಅಯ್ಯೋ, ಸಕ್ಕರೆ ಖಾಲಿಯಾಗಿದೆ. ಒಂದು 5 ನಿಮಿಷ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಈ ಅಜ್ಜಿನ ಹೇಗೆ ಓಡಿಸೋದು ಅಂದ್ಕೊಂಡಿದ್ದೆ. ಪಾಪ, ಅವರೇ ಹೋದರು. ಶಿವಾನಿ, ನೀನು ತುಂಬ ಲಕ್ಕಿ ಕಣೆ. ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ಗ್ಯಾಕೋ ತಲೆ ತಿರುಗ್ತಾ ಇದೆ. ಗೀತಾ, ನನಗೂ ಹಾಗೆ ಆಗ್ತಿದೆ. ಗಂಟ್ಲು ಒಂಥರ ಆಗ್ತಿದೆ. ರಾಜ, ಜ್ಯೂಸ್ ಏನೋ ಮಿಕ್ಸ್ ಆಗಿದೆ ಅನಿಸ್ತಿದೆ. ಎಲ್ರಿಗೂ ಏನನ್ನಿಸ್ತಿದೆ? ತಲೆ ತಿರುಗ್ತಿದ್ಯಾ? ತಿರುಗುತ್ತೆ. ಇನ್ನು ಸ್ವಲ್ಪತ್ತಲ್ಲಿ ಕಣ್ಣು ಮಂಜಾಗುತ್ತೆ. ಆಮೇಲೆ ಹರಹರ ಮಹಾದೇವ ಅಂತ ಶಿವನ್ ಪಾದ ಸೇರ್ಕೋತೀರಾ? ಮದ್ವೆ ದಿನ ನಾನು ಮಂಟಪದಿಂದ ಎದ್ದು ವಿಶ್ವನ್ ಮದ್ವೆ ಆಗೋ ವಿಷಯನೆಲ್ಲ ತಿಳ್ಕೊಂಡು ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ತೀಯಾ? ಇವ್ರಿಗೆಲ್ಲ ಬರೀ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಿನ್ನಿಂದಾಗಿ ಇವರೆಲ್ಲ ಪ್ರಾಣ ಕಳ್ಕೊಳ್ಳೋ ತರ ಆಯ್ತು. ಅಂದ ಹಾಗೆ ನಾನು ಏನ್ ಪ್ಲಾನ್ ಮಾಡಿದೀನಿ ಅಂತ ಹೇಳಲಿಲ್ಲ ಅಲ್ವಾ?
ನೀವೆಲ್ಲ ಕುಡ್ದಿರೋ ಜ್ಯೂಸ್ಗೆ ವಿಷ ಹಾಕಿದ್ದೀನಿ. ವಿಷ ಹಾಕಿದ್ಯಾ? ಹೌದು, ಫ್ಯಾಮಿಲಿ ಸಮೇತ ಎಲ್ರು ಗುಡ್ ಬೈ ಹೇಳಲಿ ಅಂತ ಜ್ಯೂಸ್ಗೆ ವಿಷ ಮಿಕ್ಸ್ ಮಾಡಿದ್ದೀನಿ. ಶಿವಾನಿ, ಯಾಕೆ ಹೀಗೆ ಮಾಡಿದೆ? ಫ್ಯಾಮಿಲಿಯವ್ರು ನಿನ್ಗೇನ್ ದ್ರೋಹ ಮಾಡಿದ್ರು? ಏನು ಗೊತ್ತಿಲ್ದಿರೋರ್ ತರ ನಾಟಕ ಮಾಡ್ತಿದ್ಯಾ? ಕ್ಲೈಮ್ಯಾಕ್ಸ್ ಹತ್ರ ಬಂತಮ್ಮ, ವಿಷಯ ಎಲ್ರಿಗೂ ಗೊತ್ತಾಗ್ಲೇಬೇಕು. ನಿಮ್ಮ ಅಮ್ಮ ಅನ್ಸ್ಕೊಂಡಿದ್ದಾಳಲ್ಲ ಗೀತಾಂಜಲಿ, 23 ವರ್ಷದ ಹಿಂದೆ ನನ್ನ ಫ್ಯಾಮಿಲಿಗೆ ಏನ್ ಮಾಡಿದ್ದು ಗೊತ್ತಾ? ಇವ್ರ ಮದ್ವೆ ದಿನ ಮದ್ವೆ ಗಂಡು 5 ನಿಮಿಷ ಲೇಟಾಗಿ ಬಂದ ಅಂತ ರಿಜೆಕ್ಟ್ ಮಾಡ್ದಲ್ಲ, ಆ ಗಂಡು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಚಿಕ್ಕಪ್ಪ.